ನಮಸ್ಕಾರ. ಕತೆ ಅಂದ್ರೆ ಅದೆಲ್ ನಡೆಯುತ್ತೆ ಅನ್ನೋದೇಕಲ್ವಾ. ನಮ್ ಕತೆಗೆ ಈ ಮನೇನೆ ಕೇಂದ್ರ ಸ್ಥಳ. ಹೆಸರು ಲಕ್ಕಿ ನಿವಾಸ. ಈಕೆ ಹೆಸರು ಲಕ್ಷ್ಮಿ ಅಂತ. ಆದ್ರೆ ಇವ್ರ ಗಂಡ ಇವ್ರನ್ನ ಪ್ರೀತಿಯಿಂದ ಲಕ್ಕಿ ಲಕ್ಕಿ ಅಂತ ಕರೀತಾರೆ. ಈ ಮನೇನೂ ಇವ್ರದೇ. ಅಂದ್ಹಾಗೆ ಈ ಮನೆ ಯಜಮಾನಿನೂ ಸಹ ಇವ್ರೆ. ಇಲ್ಲಿ ನೋಡಿ, ಇವ್ರ ಹೆಸರು ಪುರುಷೋತ್ತಮ ಅಂತ. ಅಂದ್ರೆ ನಮ್ ಲಕ್ಕಿ ಗಂಡ. ಇವ್ರ ಹೆಂಡತಿ ಇವ್ರನ್ನ ಪುರುಷ ಅನ್ನೋಂತ ಪದನ ಪಕ್ಕಕ್ಕಿಟ್ಬಿಟ್ಟು ತಮ್ಮ ತಮ್ಮ ಅಂತ ಕರೀತಾರೆ. ಅದಕ್ಕೆ ಇವ್ರಿಗೆ ಸಾಕಷ್ಟು ಕಿರಿಕಿರಿ. ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಪ್ರತಿ ಕೆಲಸದಲ್ಲೂ ಕೈ ಸುಟ್ಕೊಳ್ಳೋದೇ ನಮ್ಮ ಈ ತಮ್ಮ ಅವರ ಕೆಲಸ. ಇವ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಹುಷಾರಾಗಿ ಇರ್ಬೇಕು. ತಮ್ಮ ಮತ್ತೆ ಲಕ್ಕಿಯ ಮೊದಲನೇ ಮಗ. ಇವನಿಗೆ ಸ್ವಲ್ಪ ಕದಿಯೋ ಚಟ. ಬರೀ ದುಡ್ಡು ಮಾತ್ರ ಕದಿತಾನೆ ಅನ್ಕೋಬೇಡಿ. ಕೆಲವು ಸಲ ದೊಡ್ಡ ದೊಡ್ಡ ವಸ್ತುಗಳು ಇವನ್ ಕೈಗೆ ಸಿಕ್ಕು ನಾಪತ್ತೆ ಆಗ್ಬಿಡುತ್ತೆ. ಹೆಸರು ಚಕ್ರವರ್ತಿ ಅಂತ. ಕೋಪ ಬಂದಾಗ ಎಲ್ಲರೂ ಇವನನ್ನ ವಕ್ರ ವಕ್ರಪೂರ್ತಿ ಅಂತಾನು ಕರೀತಾರೆ. ಇವಳಿಗೆ ಸ್ವಲ್ಪ ಸೌಂದರ್ಯ ಪ್ರಜ್ಞೆ ಜಾಸ್ತಿನೇ. ನಿಜ ಹೇಳ್ಬೇಕು ಅಂದ್ರೆ ಇವಳು ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕಾಗಿತ್ತು. ಆದ್ರೆ ಪಾಪ ಹೈಟ್ ಅಡ್ಡ ಬಂದ್ಬಿಡ್ತು ನೋಡಿ, ಅದಕ್ಕೆ ಹೀಗಾಗಿದ್ದಾಳೆ. ಆದ್ರೂ ಮನೆಯಲ್ಲಿ ಒಂದ್ ರೀತಿ ಪೊಲೀಸ್ ಆಫೀಸರೇ. ಯಾವಾಗ್ಲೂ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಇರ್ತಾಳೆ. ಹೆಸರು ಮಮತಾ. ಎಲ್ರು ಇವಳನ್ನ ಪ್ರೀತಿಯಿಂದ ಮಮ್ಮಿ ಮಮ್ಮಿ ಅಂತಾರೆ. ಇವಳು ಯಾವಾಗ್ಲೂ ಮಿರರ್ ನೋಡ್ಕೊಂಡು ತಲೆ ಬಾಚ್ಕೋತಾನೇ ಇರ್ತಾಳೆ. ಇವ್ರ ಹೆಸರು ನಿರ್ಮಲಾ ಅಲಿಯಾಸ್ ನಿಮ್ಮಿ ಅಂತ. ಎಲ್ರು ಆಗಾಗ ನಿಮ್ಮಿ ನಿಂಗ್ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಇರ್ತಾರೆ. ಇವಳು ಯಾರು ಅಂತ ಕೇಳಿದ್ರ ನೀವೇ ನೋಡಿ ಸ್ವಾಮಿ. ನಾನ್ ನಿನಗ್ ತಾಳಿ ಕಟ್ಟಿದ ಗಂಡ ಕಣೆ. ನನ್ನ ತಮ್ಮ ತಮ್ಮ ಅಂತ ನೀನ್ ಕರೀತಾ ಇದ್ರೆ ಕೇಳಿಸ್ಕೊಂಡವರು ನಿನ್ನಲ್ಲ ನನ್ನ ಕ್ಯಾಪ್ ಸುಗಿತಾರೆ. ಹೋಗಿಬೇಕು ಅಂತಾನೆ ನನ್ ಕಾಯ್ತಾನೆ ಇರ್ತೀನಿ. ಅವ್ರು ಯಾಕೆ ಹೋಗಿಬೇಕು, ನಾನೇ ಹೋಗಿತೀನಿ. ಅಲ್ಲರಿ, ಈ ಬಿಸ್ನೆಸ್ ಮಾಡ್ತೀನಿ ಆ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಂತರ ದುಡ್ಡು ಇಸ್ಕೊಂಡು ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡ್ ಬಂದ್ರಲ್ಲ ಕರಿಯೇ. ಈಗ ನನ್ನ ಕರಿಯ ಅಂತೇನೆ, ಆಗ ಕರಿಯಾ ನೀನೇ ನನ್ನ ಒಡೆಯ. ನನ್ನ ಜೀವನದಲ್ಲಿ ನೀನೇ ಎಲ್ಲ. ನಿನ್ ಬಿಟ್ರೆ ಇಲ್ಲ ಅಂತ ಕೂಸಿ ಹೊಡೆದು ನನ್ನ ಹಿಂದೆ ಬಿದ್ದು ಮದುವೆ ಆಗಿ ಈಗ ಮಾತು ಬದಲಾಯಿಸ್ತೇನೆ. ವಚನ ಭ್ರಷ್ಟಿ. ವಚನ ಭ್ರಷ್ಟು ನೀವ. ನಾನು ಹೀರೋಯಿನ್ ಆಗ್ಬೇಕು ಅಂತ ಏನೆಲ್ಲ ಕನಸು ಕಾಣಿದೆ. ಆ ಹದಿನಾಲ್ಕು ಹದಿನಾರನೇ ವಯಸ್ಸು ಅದು ಏನು ತಿಳಿದಿರೋ ವಯಸ್ಸು. ಆ ವಯಸ್ಸಿನಲ್ಲಿ ನಾನು ಬೆಂಗಳೂರು ಕರ್ಕೊಂಡ್ಬಂದು ನಿನ್ನ ಹೀರೋಯಿನ್ ಮಾಡಿಸ್ತೀನಿ ಅಂತ ದೊಡ್ಡ ಕೊಚ್ಕೊಂಡ್ರಲ್ಲ ಯಾರು ವಚನ ಭ್ರಷ್ಟರು ನೀವು. ಮುಚ್ಚಿ ಬಾಯಿ. ಕೋತಿನೂ ಕೆಂಪು ಕೆಂಪು ಇರುತ್ತೆ, ಹಾಗಂತ ಕೋತಿನೇ ಮದುವೆ ಆಗ್ಬೇಕಾಯ್ತು. ಲೇ, ನಾನ್ ನಿನ್ನ ಹೀರೋಯಿನ್ ಮಾಡ್ತೀನಿ ಅಂದಿದ್ದು ಸಿನಿಮಾದಲ್ಲಿ ಅಲ್ಲ ಕಣೆ, ನನ್ನ ಜೀವನದಲ್ಲಿ. ಮಮ್ಮಿ ಯಾಕೆ ಹೊಡೆದಿದ್ದು? ನಾನು ನಿಮ್ಮಕ್ಕ ಮಮತಾ. ಮಮ್ಮಿ ಅಂತ ಕರೆದ್ರೆ ಸಾರಿ ಕಣೆ. ಪರಿಮಳ ತಿಂಡಿದು ಪರಿಮಳ. ಮತ್ತಿನ್ನೇನು, ನಿಮ್ ಹಾಗೆ ತಂಗಳು ತಿನ್ನೋಕಾಗುತ್ತಾ? ಇನ್ನೇನ್ ಮತ್ತೆ, ನೀವು ಮೂರ್ ದಿನದ ತಂಗಳನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿಂತೀರಾ? ಆದ್ರೆ ನಾವ್ ಹಾಗಲ್ಲಪ್ಪ,
ಬಿಸಿ ಬಿಸಿ ತಿಂಡಿನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡೇ ತಿನ್ನೋದು. ಅದಕ್ಕೆ ನೀನ್ ನನಗೆ ಮೆಚ್ಚುಗೆ ಆಗಿದ್ದು ಅಂದ್ರೆ ನಾನು ನೀನು ಒಳ್ಳೆ ಜೋಡಿ ಅಲ್ವಾ, ಮದುವೆ ಆಗ್ಬಿಟ್ರೆ ಹೆಂಗೆ ಅಂತ. ನಾನು ಯಾಕೆ ನನಗೇನ್ ಕಮ್ಮಿ ಆಗೈತೆ ಅಂದ್ರ ಅಂದ್ರೆ ಅವಮಾನ ಅವಮಾನ. ನನ್ನೊಬ್ಬಂಗಾಗಿದ್ರ ಪರವಾಗಿಲ್ಲ, ಇಡೀ ನಮ್ಮ ವಂಶಕ್ಕೆ ಅವಮಾನ. ವಂಶ ಅನ್ನಕ್ಕೆ ಬರಲ್ಲ. ಯಾಕೋ ಏನಾಯ್ತು ಎನಿಮಿ? ಏನ ಮಾಡ್ದೆ ಅವ್ನ್ಗೆ? ಏನು ನಡೆದಿಲ್ಲ ಇಲ್ಲಿ, ಏನು ನಡೆದಿಲ್ಲ ಮಮ್ಮಿ. ಸಾರಿ ಸಾರಿ ಮಮತಾ ಸಿಸ್ಟರ್. ಹಲೋ, ಹಾ, ನಿಮ್ಮ ಮನೆಗೆ ಬರೋದಕ್ಕೆ ಇನ್ನೂ 15 ನಿಮಿಷ ಟೈಮ್ ಇದೆ ತಾನೆ. ನೋಡಿ, ನಾನು ಕೆಲಸದೊಳೆ ಇರ್ಬೋದು, ಆದ್ರೆ ನನ್ಗೆ ಕೆಲಸ ಅಂದ್ರೆ ಕೆಲಸನೇ, ಟೈಮ್ ಅಂದ್ರೆ ಟೈಮೇ. ಒಬ್ರಿಗೂ ಟೈಮ್ ಸೆನ್ಸ್ ಇಲ್ಲ. ನಿನಗೆ 1000 ಸಾರಿ ಹೇಳಿದೀನಿ, ನಂತರ ಶ್ರೀಮಂತರ ಹುಡುಗಿ ಲೈನ್ ಹೊಡೆದು ಶಾರ್ಟ್ ಕಟ್ ಅಲ್ಲಿ ಸೆಟ್ಲ್ ಆಗೋ ಅಂದ್ರೆ ಈ ಕೆಲಸದೋಳಿದ್ದೆ ಬಿದ್ದಿದ್ಯಾ. ಲೈ, ಇವಳನ್ನ ನೀನು ಮದುವೆ ಆದ್ರೆ 16 ಮನೆ ಅನ್ನಾನ ಕಲ್ಸ್ಕೊಂಡು ಚೌ ಚೌ ತರ ಮುಕ್ಕಬೇಕಾಗತ್ತೆ ಅಷ್ಟೇ. ಅದು ಚೆನ್ನಾಗಿರುತ್ತಲ್ವಾ? ಇದು 1.5 ಸಾವಿರ ರೂಪಾಯಿ ಲೈಟ್ ಬಿಲ್ಗೆ. ಅಮ್ಮ ಅಲ್ಲ ನಮ್ಮ ಅಪ್ಪ ಕಣ್ಣನ್ ಮಗನೇ, ಎಲ್ಲ ನಿಮ್ಮ ಅಪ್ಪನ ಬುದ್ಧಿ. ಬಾಡಿಗೆ ಬನ್ನಿ, ಬಾಡಿಗೆ ತರೋದಕ್ಕೆ ನಾನ್ ಹೋಗ್ಬೇಕಾ? ಹೋಗಲ್ಲ, ಪ್ರತಿ ತಿಂಗಳು ಬಾಡಿಗೆ ತರೋದಕ್ಕೆ ನಾನೇ ಹೋದ್ರೆ ಬಾಡಿಗೆದಾರ ಇವನ್ಗೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ, ಅಮ್ಮವ್ರ ಗಂಡ ದಂಡ ಪಿಂಡ ಅಂತ ಕೆಟ್ಟಿಸ್ಕೊಂಡು ನೋಡ್ತಾರೆ. ಅದಕ್ಕೆ ನನ್ ಮಗನ್ ಹೇಳ್ದೆ, ಲೋ ಬಿಟ್ಟಿಕೊಳ್ಳು ತಿನ್ಬಿಡಾಕಣೋ, ಬೆಳೆದ್ಬಿಟ್ಟಿಯ ಅಂತ. ಅಪ್ಪ ಅಮ್ಮ ಹೇಳಿ ಡೈಲಾಗ್ ನಿನಗೆ, ನೋಡು ನಿನ್ನಿಂದ ನಾನು ಅದೇ ತಿನ್ಬೇಕು. ಲೇ ಲೇ, ನನ್ನ ಮಗನ್ನ ಅಡ್ಡ ಇಟ್ಕೊಂಡು ನನ್ನ ಬೈತೀನಿ? ನಿನಗೆ ಧೈರ್ಯ ಆಯ್ತ್ರೆ, ತಾಕತ್ತಿದ್ರೆ ನೇರವಾಗಿ ನನ್ನ ಬೈಯಕ್ಕಾಗಿತ್ತು. ಬೈಯಮ್ಮ ಬಾಡಿಗೆ ಇಸ್ಕೊಂಡ್ ಬನ್ರಿ, ಎಲ್ಲ ಅಂದ್ರೆ ಮಧ್ಯಾಹ್ನ ಊಟಲ್ ಕ್ಯಾನ್ಸರ್. ಏ, ನಿನ್ ಊಟನು ನನಗ್ ಬೇಡ, ನಿನ್ ದುಡ್ಡು ನನಗ್ ಬೇಡ. ಇಷ್ಟು ಅವಮಾನ ಮಾಡ್ತೇನೆ, ಇದೇ ಚಾಲೆಂಜ್. ಇವತ್ತು ಹೋಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡ್ಕೊಂಡ್ ಬಂದು ನಿನ್ ತಲೆ ಮೇಲೆ ಸುರಿತೀನಿ. ಆಗ ನೀನೇ ಒಪ್ಪತ್ತೀಯ ನನ್ನ ತಮ್ಮ ಅಲ್ಲ ಪುರುಷೋತ್ತಮ, ಪುರುಷ ಸಿಂಹ, ಪುರುಷರಿಗೆಲ್ಲ ಉತ್ತಮ ಅಂತ. ಹೀಗೆ ಹೋಗ್ತೀನಿ, ಹೋಗ್ತಾ ಇದೀನಿ, ಹೋಗಿ ಹೋಗ್ತೀನಿ. ಏನಾ ಕೊನೆಸಲ ನಿನ್ ಮುಖ ತೋರಿಸ್ಬಿಟ್ಟವಪ್ಪ.